ಆತರ ಸೋಪೆ ಕಾಣದ ಹಳದಿ ಬಟ್ಟೆಗಳ ಎಣ್ಣೆ ನೀರು ಹಾಕದ ಹಳದಿ ಕೂದಲ್ಗಳ ನಿಮ್ಗೆ ಬರೀ ಚಪ್ಪಾಳ ತಟ್ಟಿ ಮಾತ್ರ ಗೊತ್ತು ಅನ್ಕೊಬೇಕು. ಅಯ್ಯೋ ಏನ್ ಕೇಳ್ತಾ ಇದ್ಯಾ, ಜೈಲಲ್ಲಿ ಇರುವಾಗ ಸೊಳ್ಳೆಗಳೆಲ್ಲ ಸ್ಪೆಷಲ್ ಊಟ ಸ್ಪೆಷಲ್ ಫುಡ್ ಇಲ್ಲೇನಿದೆ ಮನೆ ಬಜ್ಜಿಸ್ಕೊ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಸಬಾದ್ವಿಗೂ ನಮಸ್ಕಾರ. ಬ್ಯಾರಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ. ಯಾವತ್ತು ನಗ್ನಗ್ತಾ ಇರಬೇಕು, ಒಬ್ಬಕ್ಕೂ ನಗ್ಬಾರ್ದು, ಹಾಸ್ಯ ಸನ್ವೇಶ ನೋಡ್ತಾ ಇರಬೇಕು, ಆಗ ನಗಡ್ತಾ ಇರಬೇಕು. ಸ್ಮೈಲಿಶ್ ಬೆಸ್ಟ್ ಅಂತ ಡಾಕ್ಟರ್ ಹೇಳಿರ್ತಾರೆ, ವೈದ್ಯ ನಗುಮುಖ ರೋಗಿ ಗುಣಮುಖ. ನಾವು ಹಾಸ್ಪಿಟಲ್ಗೆ ಹೋದರೂ ನಮ್ಮಲ್ಲಿ ಕೈಯಲ್ಲಿ ಹಣ ಇರೋದಿಲ್ಲ. ಕೊನೆಯಲ್ಲಿ ಅವ್ರಿಗೆ ಯಾವುದೋ ಒಂದು ಪೇಷೆಂಟು ಕೋಮಕ್ಕೆ ಹೋಗಿರ್ತಾರೆ, ಅವರಿಗೆ ತುಂಬ ನೋವಾಗಿರ್ತದೆ, ಅದಕ್ಕೆ ನಾವೊಂದು ಹಣ ಇಲ್ಲದರೂ ಒಂದೇ ಒಂದು ಕಿವಿ ಮಾತು ಹೇಳಬೇಕು ಅಂದರೆ ಏನಂದರೆ, ಅವ್ರಿಗೆ ಆದಷ್ಟು ಬೇಗ ಗುಣ ಆಗುತ್ತೆ, ಆದರೂ ನೀವೇನು ಟೆನ್ಷನ್ ಮಾಡಬೇಡಿ ಅಂತ. ವೈದ್ಯ ನಗುಮುಖ ರೋಗಿ ಗುಣಮುಖ, ಯಾಕಂದರೆ ನಿಮ್ಮ ಮಾತಲ್ಲಿ ಅವನಿಗೆ ಆ ರೋಗವು ಆದಷ್ಟು ಬೇಗ ಗುಣ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಕೈಯಲ್ಲಿ ಏನು ಇಲ್ಲದಿದ್ದರೆ ಅದೊಂದು ಒಂದೇ ಒಂದು ನಿಮ್ಮ ಮಾತಲ್ಲಿ ಅವೊಂದು ರೋಗವು ಆದಷ್ಟು ಬೇಗ ಗುಣ ಆಗುತ್ತೆ. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ಬ್ಯಾರಿ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇದರ ಎಲ್ಲ ಬ್ಯಾರಿ ಕಲಾವಿದರ, ಯಾವತ್ತು ನಗ್ನಗ್ತಾ ಇರಬೇಕು, ಒಬ್ಬರು ನಗಬಾರ್ದು, ಹಾಸ್ಯ ಸನ್ನಿವೇಶ ನೋಡ್ತಾ ಇರಬೇಕು, ಆಗ ನಗಡ್ತಾ ಇರಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ನಟರು ಸೂಪರ್ ಸ್ಟಾರ್ ಉಪೇಂದ್ರ ಏನಾದರೂ ಬಂದರೆ ಅವರ ಒಂದು ಮಾತಿನ ಶೈಲಿ, ಕನ್ನಡದ ಸೂಪರ್ ಸ್ಟಾರ್ ಉಪೇಂದ್ರ ಈಗ ನಿಮ್ಮ ಮುಂದೆ. ಕಂಡಿಷ್ಟು 12 ಗಂಟೆ 12 ಸೆಕೆಂಡ್ ಹೆಂಗ್ ಮಿತ್ತ ಗೊತ್ತಾ ನೋಡು, ಎಲ್ಲರೂ ಪವರ್ಫುಲ್ ಆಗಿರ್ತಾರೆ ಅಷ್ಟೇ. ಏಯ್ ಮಗ್ದೆ, ಏನ್ ನಡ್ತಿದ್ಯಾ, ಕಷ್ಟ ಮಾಡಿದ್ರೆ ಕಷ್ಟ, ನೀನೇ ಕಷ್ಟ ಪಡ್ತು, ರೈತ ಕಷ್ಟ ಅಕ್ಕಿ ಬಳಸ್ತಾರೆ ಬಳಸ್ತಾರೆ ಅಷ್ಟೇ ಅಷ್ಟೇ. ಏಯ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಓಕೆ ಅಷ್ಟೇ ನೋಡು, ಬ್ಯಾರಿ ಡಿಪಾರ್ಟ್ಮೆಂಟ್ ಬ್ಯಾರಿ ಕಲಾವಿದ್ರಲ್ಲೂ ಎಲ್ಲ ಎಕ್ಸೆಟ್ರಾ ನಂಬರ್ ಒನ್ ಆಗಿರ್ಬೇಕು ಅಷ್ಟೇ. ಆ ತರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಹಾಸ್ಯ ನಟ, ನಮ್ಮ ಆತ್ಮೀಯ ಗೆಳೆಯ, ಅಂದರೆ ನಾವು ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ನಾವು ಉಡುಪಿ ಮಂಗಳೂರು ಕಾರ್ಯಕ್ರಮದಲ್ಲಿ ನಾವು ಅವರು ಒಟ್ಟಿಗೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನಮ್ಮ ಆತ್ಮೀಯ ಗೆಳೆಯರಾದ ಟೆನ್ನಿಸ್ ಕೃಷ್ಣ, ಕನ್ನಡ ಚಿತ್ರನಟರು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಆಗಿ ಬ್ಯಾರಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಇದೊಂದು ಹೆಸರು ಕೇಳ್ತಾ ಇರುವಾಗ ಬ್ಯಾರಿಗಾರ ನಮ್ಗೆಲ್ಲರಿಗೂ ಒಂದು ತುಂಬ ಖುಷಿ ಆಗ್ತಾ ಇತ್ತು. ಏನು ಮಾರೆ ಮಾತಿಸ್ಕೊ, ಅಯ್ಯೋ ಏನು ಕೇಳ್ತಾ ಇದ್ದೀಯಾ, ಜೈಲಲ್ಲಿರುವಾಗ ಸೊಳ್ಳೆಗಳೆಲ್ಲ ಸಪ್ತ ಸ್ವರ ಆಗ್ತಾ ಇತ್ತು, ಸ್ಪೆಷಲ್ ಊಟ ಅಯ್ಯಪ್ಪ ಸ್ಪೆಷಲ್ ಫುಡ್ ಇಲ್ಲೇನಿದೆ ಮಾರೆ ಮಾತಿಸ್ಕೊ. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ನಮ್ಮ ಕೋಮಲ್ ಅವರು ಏನಾದರೂ ಬಂದರೆ ಅವರ ಒಂದು ಚಿತ್ರ, ನಮ್ಮ ವಿಷ್ಣುವರ್ಧನ್ ಜೊತೆ ಅಭಿನಯದ ಚಿತ್ರ ಆಪ್ತ ರಕ್ಷಕ. ಆಪ್ತ ರಕ್ಷಕದಲ್ಲಿ ಇವರ ಒಂದು ಡೈಲಾಗ್ ಸೀರೀಸ್ ಇತ್ತು. ನೀವಿಷ್ಣುವನ್ನು ಮೊದ್ಲೇ ನಾನು ಎದುರು ಪುಟ್ಲ ಏ ವಿಷ್ಣುವನ್ನ ನೀವಿಷ್ಣುವನ್ನ ಏ ಡಾಕ್ಟರ್ ಅನ್ನ ಮೊದ್ಲೇ ನಾನು ಎದುರು ಪುಟ್ಲ ನಾನು ಅಲ್ಲ ಅಲ್ಲ ಲೀ ನನ್ ಬ್ಯೂಟಿಫುಲ್ ಆದ ಪೇಶು ನಂಗೆ ಸಿಗಲ್ಲ ಲೇ ಗಣೇಶ ಲೇ ಗಣೇಶ ನಾನು ಯಾರು ಗೊತ್ತಾ ಕೋಮಲವಾದ ಮರ್ಸಿದ ನೋಡು ನಾನು ಅಲ್ಲ ಅಲ್ಲ ಅದೇ ಥರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ದುನಿಯಾ ಚಿತ್ರದಲ್ಲಿ ನಟನೆ ಮಾಡಿದಂಥ ನಮ್ಮ ರಂಗಾಯಣ ರಘು ಅವರು ಏನಾದರೂ ಬಂದರೆ ಅವರ ಒಂದು ಮಾತಿನ ಶೈಲಿ ಸಿನಿಮಾ ಒಂದು ಡೈಲಾಗ್ಸ್ ದುನಿಯಾದು ಈಗ ನಿಮ್ಮ ಮುಂದೆ. ಲೇ ಲೇದ ತಲೆಮಚ್ಕೊಳ್ಳಿ ಪೌಡ್ರಾಕೊಳ್ಳಿ ಪೌಡ್ರಾಕೊಳ್ಳಿ ತಲೆಮಚ್ಕೊಳ್ಳಿ ಡೈ ಟಿಪ್ಪುಲ್ ತಾನು ಒಂದೇ ಮಾತ್ರ ಕರ್ನಾಟಕ ಮಾತೆ ಎಲ್ಲ ಸಾಹಿತ್ಯ ಆದರೆ ಸತ್ಯನದ ಎಲ್ಲ ಯಾಕಂದರೆ ಪಡಬ್ರ ರಂಗ ರಂಗ ಜೈ ನಿಮ್ಮ ಪಕ್ಷ ಗೊತ್ತಾ ನಿಮ್ಮ ಪಕ್ಷ ಅಂದರೆ ನಮ್ಮ ನಿಯತ್ತಿನ ಪಡೆ ತಲೆಮಚ್ಕೊಳ್ಳಿ ಪೌಡ್ರಾಕೊಳ್ಳಿ ಡೈ ಟಿಪ್ಪ ಒಂದೇ ಮಾತ್ರ ಕರ್ನಾಟಕ ಮಾತೆ. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಮಲ್ಲಿಕಾರ್ಜುನ ಖರ್ಗೆ ಏನಾದರೂ ಬಂದರೆ ಅವರೊಂದು ಮಾತಿನ ಶೈಲಿ, ಬೆಂಗಳೂರಿನ ಮಲ್ಲಿಕಾರ್ಜುನ ಖರ್ಗೆ ಈಗ ನಿಮ್ಮ ಮುಂದೆ. ಪಾರ್ಲಿಮೆಂಟ್ ಅಲ್ಲ ಕೇಳಿರ್ಬೋದು, ಯಾಕಂದ್ರೆ ಕೆಲವು ಕಡೆ ರೇಷನ್ ಕಾರ್ಡ್ ಇರಲ್ಲ, ಕೆಲವು ಕಡೆ ಕುಡಿಯೋಕೆ ನೀರಿಲ್ಲ, ಒಳ್ಳೆ ಕ್ಯಾಂಡಿಡೇಟ್ ವೋಟ್ ಹಾಕಿದ್ದೀರಾ, ಯಾಕಂದ್ರೆ
ತುಂಬಾ ಕಡೆ ಅಭಿವೃದ್ಧಿ ಆಗ್ತಾ ಉಂಟು. ಯಾಕಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ನೋಡಿರ್ಬೋದು, ಪ್ರತಿಯೊಂದು ಏರಿಯಾದಲ್ಲಿ ವಿದ್ಯುತ್ ಕಂಬ ಇರಬೇಕು. ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಕೇಳ್ತಾ ಇದ್ರು ಏನು ಮಾಡ್ತಾ ಇದ್ರ, ತುಂಬ ಖುಷಿ ಆಗ್ತಾ ಉಂಟು. ಜೈ ಜೈ ಕರ್ನಾಟಕ ಮಾತೆ. ಆ ಥರ ಈ ಕಾರ್ಯಕ್ರಮಕ್ಕೆ ನಮ್ಮ ನರೇಂದ್ರ ಮೋದಿಜಿ ಅವ್ರು ಬಂದರೆ ಅವರೊಂದು ಮಾತಿನ ಈ ಶೈಲಿ ಅವ್ರು ತಿರ್ಬೋದು. ನರೇಂದ್ರ ಮೋದಿಜಿ ಈಗ ನಿಮ್ಮ ಮುಂದೆ ಹಲೋ. ಮೇರಾ ಪ್ಯಾರ್ ಕಾ ಮೇರಾ ಭಾಯೋ ಔರ್ ಬೇನೋ, ಸ್ವಚ್ಛ ಭಾರತ್ ಔರ್ ನಿರ್ಮಲ್ ಭಾರತ್, ಸ್ವಚ್ಛ ಭಾರತ್ ಔರ್ ಸ್ಮಾರ್ಟ್ ಸಿಟಿ ಕ್ಯಾ ಹೋಗಿಯಾ, ಸ್ವಚ್ಛ ಭಾರತ್ ನಿರ್ಮಲ್ ಭಾರತ್. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ನವರಸ ನಾಯಕ ಜಗ್ಗೇಶ್ ಏನಾದ್ರು ಬಂದ್ರೆ ಅವರ ಒಂದು ಮಾತಿನ ಶೈಲಿ. ಈಗ ನವರಸ ನಾಯಕ ಜಗ್ಗೇಶ್ ಈಗ ನಿಮ್ಮಂದಿ ಆಯಿ ಲಕಡಿ ಪಕಡಿ ಜುಮ್ಮ ಟಚಿಂಗ್ 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 ಆ ನಿಂಕ ಲಕ ಓಡಿಯಾ ನಿಂಗೆ ನಾಗರ ಎಮ್ಮೆ ಸಾಬಕ ಆ ಚಿ ಕಳ್ಳ ಲೇ ಬಾಳಿ ಮಗ ಎಸ್ಕೇಪ್ ಆ ಚಿ ಕಳ್ಳ ಆ ಲಕಡಿ ಪಕಡಿ ಜುಮ್ಮ ಆ ಚಿ ಕಳ್ಳ ಟಚಿಂಗ್ ಟಚಿಂಗ್ ಟಚಿಂಗ್. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಚಾಪರ್ಕ ತಂಡದ ಭೋಜರಾಜ್ ಓಮಂಜೂರ್ ಏನದು ಬಂದ್ರೆ ಅವರ ಒಂದು ಶೈಲಿ. ಚಾಪರ್ಕ ತಂಡದ ಭೋಜರಾಜ್ ಓಮಂಜೂರ್ ಏರಿ ಬಾಚಾರ ಏರಿ ವಾದಿ ರಾಜಿ ಹೆಂಗ ಮೇಲೆ ಮಾಡ್ತೋನಿಕ ಕಾಲೇಜ್ ಬ್ಲಾಕ್ ಆಗ್ಬಿಡ ನಾನೇ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಅದೇ ಬೇರೆ ಸ್ಟ್ಯಾಂಡ್ ಹೆಂಗ ನೇರ್ಮಗ ವಾದಿ ರಾಜ ನಾನೇ ಏರಿ ಮಧು ಮಧು ಆ ಪಾನ್ ಬರಕ ಮುಂಚೆ ಅರ್ಥ ಹೋಗಿ ಶೇಖರ ಅರ್ಧ ಪೂಜ ಬಣ್ಣ ಅಯ್ಯದೇ ಬನ್ ಬೇನ ಈ ಬೋರ್ ಮಾಡಿದೆ ಕೊಂಚ ಅರ್ಥ ಹೋಗಿ ಶೇಖರ ಅಭ್ಯಾಸ ಶೇಖರ ಅಭ್ಯಾಸ. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಏನದು ಬಂದರೆ ಅವರೊಂದು ಮಾತಿನ ಶೈಲಿ. ಶಿವರಾಜ್ ಕುಮಾರ್ ಈಗ ನಿಮ್ಮಂದಿ ಅಪ್ಪಾಜಿ ಅಪ್ಪಾಜಿ ನಾನೇ ಗೊತ್ತಾಯ್ತಾ ಮಲೆ ಮಾದೇಶ್ವರಕ್ಕೆ ಹೋದೆ ಜೋಗಯ್ಯ ಹೋದೆ ಎಲ್ಲ ಕೇಳ್ತಾ ಇದ್ರು. ಯಾಕಂದ್ರೆ ನೀವು ಹೊಟ್ಟೆ ಮಗ ಮಾಡಿ ಬರಬೇಕಡ ಲಾಂಗ್ ಎತ್ ಬೇಡ, ನೀನು ಮಲೆ ಮಾದೇಶ್ವರಕ್ಕೆ ಹೋಗಿ ನನ್ನ ತಂಗಿಯವನಿಗೆ ಮಾತಾಡಬೇಕು. ನಾನು ಯಾವತ್ತೂ ಕೇಳ್ತಾ ಇದ್ದೆ ಮಲೆ ಮಾದೇಶ್ವರಕ್ಕೆ ಹೋಗಿ ನಾನು ಯಾವತ್ತೂ ದೇವರ ಹತ್ರ ಪ್ರಾರ್ಥನೆ ಮಾತಾಡಿದ್ನೆ. ನನ್ನ ಅಪ್ಪು ಸಾರ್ ಇರ್ಬೋದು, ಆ ಥರ ನನ್ನ ಅಪ್ಪಾಜಿ ಇರ್ಬೋದು, ಇವರಿಗೆ ಒಂದು ಪ್ರೀತಿಯ ನಮ್ಮನೆ. ನಾನು ಯಾವತ್ತೂ ನಿಮಗೆ ಚಿರನುಂಡಿ ಆಗ್ತಿದ್ದೆ. ನಾನು ಶಿವನ್ನೇ ಮಾತಾಡ್ತೀನಿ, ಎಲ್ಲರಿಗೂ ನಮಸ್ಕಾರ. ಆ ಥರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಉಪೇಂದ್ರ ಅವರು ರಕ್ತ ಕನ್ನಿ ಉಚಿತದಲ್ಲಿ ಮಾತಾಡಿದ ಅವರೇ ಒಂದು ಮಾತಿನ ಶೈಲಿ. ಸೂಪರ್ ಸ್ಟಾರ್ ಉಪೇಂದ್ರ ಈಗ ನಿಮ್ಮಂದಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ನಿಮಗೆ ಬರೀ ಚಪ್ಪಾಳ ತಟ್ಟಿ ಮಾತ್ರ ಗೊತ್ತು ಅನ್ಕಾಣ್ಬೇಕು. ಯಾಕಂದರೆ ಫೀಚರಲ್ ಸ್ಕೋಲು ನೇಚರಲ್ ಜನ ಅದರಲ್ಲಿ ತೇಕ್ಲು ಏನರ್ಥ ಪೋಕ್ಲು. ಆ ಥರ ಸೋಪೆ ಕಾಣದ ಹಳದಿ ಬಟ್ಟೆಗಳ ಎಣ್ಣೆ ನೀರು ಹಾಕದ ಹಳದಿ ಕೂದಲ್ಗಲ ನಿಮಗೆ ಬರೀ ಚಪ್ಪಾಳ ತಟ್ಟಿ ಮಾತ್ರ ಗೊತ್ತು ಅನ್ಕೊಬೇಕು. ಯಾಕಂದರೆ ಅವ್ರು ಕಾಣ್ರೆ ಇವ್ರಿಗಾಗಲ್ಲ, ಇವ್ರು ಕಾಣ್ರೆ ಅವ್ರಿಗಾಗಲ್ಲ, ಹೊಟ್ಟೆ ಓರಿ ಜಲಾಸೆ ನೀವ್ಯಾರು ಇಂಪ್ರೂವ್ಮೆಂಟ್ ಆಗಲ್ಲ. ಇಂಪ್ರೂವ್ಮೆಂಟ್ ಆಗಿ ಇವ್ರು ಬಡಲ್ಲ ಅಡೋಲಾಗೇಡ್ ಅಲಾಗೇಡ್ ಅಲಾಗೇಡ್ ಹೊಂಡಿ ಹೊಂಡಿ ಅನ್ನೋದೇ ಕಣ ಕಣ ಗೊಂಡಿ ಅಲ್ಲದೆ ಕಾಂತ ಅಡೋಲಾಗೇಡ್ ಅಲಾಗೇಡ್ ಅಲಾಗೇಡ್ ಯಾರೋ ಮೇಲೆ ಕೊಟ್ಟ ಮ್ಯಾನ್ ಇಟ್ಕೊಂಡ್ರು ಇರೋದನ್ಕ ಕಟ್ಕೊಂಡು ಕೊಣದನ್ಕಂತ ನೋ ಮ್ಯಾನ್ ಇಟ್ಕೊಂಡ್ರು ಬರ್ರೀ ಕುಷ್ಠ ರೋಗ ಬರೋದನ್ಕ ಮ್ಯಾನ್ ಅಡೋಲಾಗೇಡ್ ಅಲಾಗೇಡ್ ಅಲಾಗೇಡ್ ಕಾಂತ ಇದು ಕಣ್ಣೀರಲ್ಲ ಮ್ಯಾನ್ ರಕ್ತ ಕಣ್ಣೀರು ಅಡೋಲಾಗೇಡ್ ಅಲಾಗೇಡ್. ಯಾಕಂದ್ರೆ ನನ್ಗೆ ಎತ್ತು ಒತ್ತು ನನ್ನ ತಾಯಿಗೆ ಒದ್ದೆ ನನ್ಗೆ ಆಗ್ಬೇಕಾದ ಲಾಗೆ ಇಡಲಾಗೆ ಇಡಲಾಗೆ. ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮಿಸ್ಟರ್.